ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ಹನುಮ ಜಯಂತಿ ಪ್ರಯುಕ್ತ ತುಮಕೂರಿನಲ್ಲಿ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನಡೆಯಿತು. ಹನುಮ ಜಯಂತಿ ಪ್ರಯುಕ್ತ ತುಮಕೂರಿನ ಕೋಟೆ ಆಂಜನೇಯ ಹಾಗೂ ಬಯಲಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹೋಮ ಹವನಗಳನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಳಗ್ಗೆಯಿಂದ ಎರಡು ದೇವಾಲಯಗಳಲ್ಲೂ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಹನುಮಂತಪುರದ ಬಯಲಾಂಜನೇಯ ಸ್ವಾಮಿ ವಿಶೇಷವಾದ ಹೂವಿನ ಅಲಂಕಾರವನ್ನು ಮಾಡಿ ಹೋಮ ಹವನಗಳನ್ನು ನಡೆಸಲಾಯಿತು. ಈ ಪೂಜಾ ಕೈಂಕರ್ಯಗಳಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ನಗರದ ಸುಪ್ರಸಿದ್ಧ ಕೋಟೆ ಆಂಜನೇಯ ದೇಗುಲದ ಆಂಜನೇಯ ಸ್ವಾಮಿಯನ್ನು ನಗರದ ಹಲವೆಡೆ ಉತ್ಸವದ ಮೂಲಕ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಹಲವು ಭಕ್ತಾದಿಗಳು ಪಾಲ್ಗೊಂಡು ಹನುಮ ಜಯಂತಿಗೆ ನೆರವು ನೀಡಿದರು. ಈ ವೇಳೆ ನೆರೆದಿದ್ದ ಭಕ್ತ ಸಮೂಹಕ್ಕೆ ಅನ್ನ ಸಂತರ್ಪಣ ಕಾರ್ಯಕ್ರಮವನ್ನು ದೇಗುಲದ ವತಿಯಿಂದ ಆಯೋಜಿಸಲಾಗಿತ್ತು. ವಿಶೇಷವಾದಂತಹ ಪೂಜಾ ಕಾರ್ಯಗಳು ಪ್ರಾರಂಭ ಬೆಳಗಿಂದಲೂ ನಡ್ಕೊಂಡು ಬಂದಿದೆ. ಈಗ ವಿಶೇಷವಾದಂತಹ ಪರಮಾತ್ಮ ಕೋಟೆ ಆಂಜನೇಯ ಸ್ವಾಮಿಯ ಉತ್ಸವ ಕಾರ್ಯಕ್ರಮ ಇದೆ. ಇದಾದ ನಂತರ ಪ್ರಸಾದ ವಿನಿಯೋಗದೊಂದಿಗೆ ಸಂಜೆ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ, ವಿಶೇಷವಾದ ಸಂಗೀತದ ಸೌರಭ ಏರ್ಪಾಟಾಗಿದೆ. ಭಕ್ತಾದಿಗಳೆಲ್ಲ ಬಂದು ಈ ಒಂದು ಸನ್ನಿವೇಶದಲ್ಲಿ ಭಾಗವಹಿಸಿ ಕೋಟೆ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಎಲ್ಲರೂ ಕೂಡ ವಿನಂತಿಸಿಕೊಳ್ತೇವೆ. 600 ವರ್ಷಗಳಿಗಿಂತ ಹೆಚ್ಚು ಕಾಲದವರೆಗೆ ಈ ದೇವಸ್ಥಾನ ಸನ್ನಿಧಿಯಲ್ಲಿ ವಿಶೇಷವಾದಂತಹ ಪೂಜಾ ಮಹೋತ್ಸವ ನಡ್ಕೊಂಡು ಬರ್ತಾ ಇದೆ. ಹನುಮ ಜಯಂತಿ, ರಾಮನವಮಿ ಹಾಗೂ 4 ಶ್ರಾವಣ ಶನಿವಾರಗಳು ವಿಶೇಷವಾದಂತಹ ಒಂದು ಕಾರ್ಯಕ್ರಮಗಳಾಗಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ನಗರದ ಶೆಟ್ಟಿಹಳ್ಳಿ ಆಂಜನೇಯ ದೇವಾಲಯದಲ್ಲೂ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ದೇವಾಲಯದ ವತಿಯಿಂದ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿತ್ತು. ಪ್ರಸಾದದ ಸವಿಯನ್ನು ಸವಿದ ಭಕ್ತಾದಿಗಳು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಉಪಚುನಾವಣೆಯಲ್ಲಿ ಕೆ ಸುಧಾಕರ್ ಆಯ್ಕೆಯಾಗುವ ಮೂಲಕ ಮೊದಲ ಬಾರಿಗೆ ಬಿಜೆಪಿ ಖಾತೆ ತೆರೆದಿದೆ. ಚಿಕ್ಕಬಳ್ಳಾಪುರ ಉಪಚುನಾವಣಾ ಫಲಿತಾಂಶ ಹೊರಬಂದಿದ್ದು ಕ್ಷೇತ್ರದ ರಾಜಕೀಯ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಖಾತೆ ತೆರೆದಿದೆ. ಡಾಕ್ಟರ್ ಕೆ ಸುಧಾಕರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಮತ್ತೆ ಸುಧಾಕರ್ ಅವರೇ ಬಿಜೆಪಿಯಿಂದ ಸ್ಪರ್ಧಿಸಿ ಕಮಲವನ್ನು ಅರಳಿಸಿದ್ದಾರೆ. ಬಿಜೆಪಿಗೆ ನೆಲೆ ಇಲ್ಲದ ಕ್ಷೇತ್ರದಲ್ಲಿ ಸುಧಾಕರ್ ಅವರ ವರ್ಚಸ್ಸಿನ ಮೇರೆಗೆ ಬಿಜೆಪಿ ಗೆಲುವು ಮುಖಾಂತರ ನಿಂತುಕೊಳ್ಳುವ ಸೂಚನೆ ಕೊಟ್ಟಿದೆ. 84,389 ಮತಗಳನ್ನು ಪಡೆಯುವ ಮುಖಾಂತರ ಬಿಜೆಪಿ ಗೆದ್ದರೆ ಎರಡನೇ ಸ್ಥಾನದಲ್ಲಿ 49,588 ಮತಗಳು ಪಡೆದಿದೆ. ತೀರಾ ಪೈಪೋಟಿಯ ಕಳೆದ ಬಾರಿಗಿಂತಲೂ ಈ ಬಾರಿ 35,000 ಮತಗಳ ಅಂತರದಿಂದ ಗೆಲುವಿನ ನಗೆ ಬೀರಿದ್ದಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸುಧಾಕರ್ ಅವರು, ಇದನ್ನು ನನ್ನ ಕ್ಷೇತ್ರದ ಜನರಿಗೆ ಅರ್ಪಿಸುತ್ತೇನೆ, ಇದು ನನ್ನ ಕ್ಷೇತ್ರದ ಜನರ ಗೆಲುವು ಎಂದರು. ಆದರೆ ನನ್ನ ಕ್ಷೇತ್ರದ ಜನತೆ ಇವತ್ತು ನಮ್ಮ ಶಾಸಕರು ಅನರ್ಹರಲ್ಲ, ಅವರು ನಮ್ಮ ಮಾನ್ಯತೆಯನ್ನ ಪಡೆದಿರ್ತಕ್ಕಂತಹ ಅರ್ಹ ಶಾಸಕರು ನಮ್ಮೆಲ್ಲರ ನಾಯಕರು ಅಂತ ಅವರು ಮತ್ತೆ ಮುದ್ರೆಯನ್ನು ಒತ್ತಿ 30,000 ಅಲ್ಲ 35,000 ಒಂದು 100-200 ಮತಗಳು ಕಡಿಮೆ ಇರ್ಬೋದು, ಒಟ್ಟು 5,000 ಹೆಚ್ಚು ಮತಗಳನ್ನು ಕೊಟ್ಟು ಈ ಬಾರಿ 35,000 ಮತಗಳ ಅಂತರದಿಂದ ಗೆಲ್ಲಿಸ್ಕೊಂಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಒಂದು ಸ್ಥಿರ ಸರ್ಕಾರ ಇರಬೇಕು, ಒಂದು ಸುಭದ್ರ ಸರ್ಕಾರ ಇರಬೇಕು, ಅದರ ಮೂಲಕ ಈ ರಾಜ್ಯದ ಒಳ್ಳೆಯ ಅಭಿವೃದ್ಧಿ ಆಗಬೇಕು, ಶುದ್ಧ ಆಡಳಿತವನ್ನು ನೀಡಬೇಕು. ನಂತರ ಕಾರ್ಯಕರ್ತರೊಂದಿಗೆ ರೋಡ್ ಶೋ ನಡೆಸಿ ಬಲ ಪ್ರದರ್ಶನ ತೋರಿದರು. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಶರತ್ ಬಚ್ಚೇಗೌಡರವರು 12,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ.
ದೇವನಹಳ್ಳಿ ತಾಲೂಕು ಪ್ರಸನ್ನಹಳ್ಳಿ ಬಳಿಯಲ್ಲಿರುವ ಆಕಾಶ ಇಂಟರ್ನ್ಯಾಷನಲ್ ಶಾಲೆ ಆವರಣದಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಬೆಳಗ್ಗೆ 8 ಗಂಟೆಗೆ ಆರಂಭವಾಯಿತು. ದೇವನಹಳ್ಳಿ ತಾಲೂಕಿನ ಪ್ರಸನ್ನಹಳ್ಳಿ ಬಳಿಯಲ್ಲಿರುವ ಆಕಾಶ ಇಂಟರ್ನ್ಯಾಷನಲ್ ಶಾಲೆ ಆವರಣದಲ್ಲಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯಕ್ಕೆ ಮುನ್ನ 2:30ಕ್ಕೆ ಮತದಾರರ ಅಭ್ಯರ್ಥಿಗಳ ಹಣೆಬರ ನಿರ್ಧರಿಸಿದ್ದ ಮತಯಂತ್ರಗಳ ಸ್ಟ್ರಾಂಗ್ ರೂಮ್ ಅನ್ನು ಸೂಕ್ತ ಬಂದೋಬಸ್ತ್ ಹಾಗೂ ಅಭ್ಯರ್ಥಿಗಳ ಸಮಕ್ಷಮದಲ್ಲಿ ತೆರೆಯಲಾಯಿತು. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಕಣದಲ್ಲಿ 17 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು ಪ್ರಮುಖವಾಗಿ ಬಿಜೆಪಿಯಿಂದ ಎಂಟಿಬಿ ನಾಗರಾಜ್ ಅಭ್ಯರ್ಥಿಯಾದರೆ ಕಾಂಗ್ರೆಸ್ನಿಂದ ಪದ್ಮಾವತಿ ಸುರೇಶ್ ಹಾಗೂ ಪಕ್ಷೇತರ ಅಭ್ಯರ್ಥಿಯಾಗಿ ಶರತ್ ಬಚ್ಚೇಗೌಡ ಕಣದಲ್ಲಿದ್ದಾರೆ. ಮೊದಲಿಗೆ ಅಂಚೆ ಮತಗಳು ಪರಿಗಣಿಸಲು ಮಂದಗತಿಯಲ್ಲಿ ಸಾಗಿದ್ದು ಒಟ್ಟು 21 ಸುತ್ತುಗಳು ಮತ ಎಣಿಕೆ ನಡೆಯಿತು. ಪಕ್ಷೇತರ ಅಭ್ಯರ್ಥಿ ಶರತ್ ಗೌಡ ಮೊದಲು ಸುತ್ತಿನಿಂದಲೂ ಮುನ್ನಡೆ ಕಾಯ್ದುಕೊಂಡು ಹೋಗುವಲ್ಲಿ ಎಲ್ಲಿಯೂ ತಮ್ಮ ಮುನ್ನಡೆಯ ಅಸ್ತಿತ್ವವನ್ನು ಬಿಟ್ಟುಕೊಡದೆ ಕಡೆಯ 21ನೇ ಸುತ್ತಿನ ಮತ ಎಣಿಕೆಯಾದ ನಂತರ 12,000 ಮತಗಳ ಅಂತರದಿಂದ ಪಕ್ಷೇತರ ಅಭ್ಯರ್ಥಿ ಶರತ್ ಬಚ್ಚೇಗೌಡ ಕೋಟೆಯನ್ನಾಳುವ ಸರದಾರನಾಗಿ ವಿಜಯ ಪತಾಕೆ ಹಾರಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಜೈಕಾರ ಕೂಗಿ ಸಂಭ್ರಮಿಸಿದರು. ಅರೌಂಡ್ 1,000-2,000 ಶಾರ್ಟ್ ಆಗಿದೆ. ಇಂಡಿಪೆಂಡೆಂಟ್ ಅಭ್ಯರ್ಥಿಗಳನ್ನ ಏನು ಮೇಲೆ ಕೆಳಗೆ ಹಾಕಿದ್ರು ಅವರಿಂದ ಸುಮಾರು 1-1.5 ಸಾವಿರ ಓಟ್ ಕಳ್ಕೊಂಡಿದ್ದೀವಿ. ನಾವು ನಿರೀಕ್ಷೆ ಮಾಡಿದಷ್ಟು ನಮಗೆ ಓಟ್ ಬಂದಿದೆ. ನಾವು ಸುಮಾರು 200 ಬೂತ್ ಅಲ್ಲಿ ಲೀಡ್ ಇರ್ತೀವಿ ಅಂತ ಅನ್ಕೊಂಡಿದ್ವಿ. 170-180 ಬೂತ್ ಅಲ್ಲಿ ಲೀಡಲಿದ್ದೀವಿ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಎಲೆಕ್ಷನ್ ಆಗಿದೆ. ಡೇ ಒನ್ ಇಂದ ನಾವೇನೊಂದು ಐಡಿಯಾ ಇಟ್ಕೊಂಡು ಎಲೆಕ್ಷನ್ ಇಳಿದ್ವು, ಆ ಒಂದು ಟ್ರೆಂಡ್ ಅಲ್ಲಿ ಎಲೆಕ್ಷನ್ ಹಿಡಿದ್ವಿ. ಓವರಾಲ್ ಅಲ್ಪಸಂಖ್ಯಾತರಲ್ಲಿ ಪ್ರಾಬಲ್ಯ ಇತ್ತು ಹಳ್ಳಿಗಳಲ್ಲಿ, ಅಲ್ಲೂ ಕೂಡ ಒಳ್ಳೆ ಪರ್ಸೆಂಟೇಜ್ ಆಗಿದೆ ಸರ್. ಸರ್, ಇವತ್ತು ಅಕ್ರಾಸ್ ದ ಕಾಸ್ಟ್ ಅಂಡ್ ಕಮ್ಯುನಿಟಿ ಲೈನ್ಸ್ ಪೋಲಿಂಗ್ ಆಗಿದೆ. ನಮಗೆ ಪರ್ಟಿಕ್ಯುಲರ್ ಕಮ್ಯುನಿಟಿ, ಪರ್ಟಿಕ್ಯುಲರ್ ಜಾತಿ ಜನಾಂಗ ಅಂತಲ್ಲ, ನಮಗೆ ಥ್ರೂ ಔಟ್ ದ ಕಾನ್ಸ್ಟಿಟ್ಯೂನ್ಸಿ ಏನು 286 ಬೂತ್ ಇದೆಯೋ ಎಲ್ಲಾ ಬೂತ್ ಅಲ್ಲಿ ಕೂಡ ಎಲ್ಲಾ ಜಾತಿ ಜನ. ರಾಜ್ಯದ ವಿವಿಧೆಡೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ಹೊಣೆ ಹೊತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಜ್ಯದ ವಿವಿಧೆಡೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಇನಾಯ ಸೋಲಿನ ನೈತಿಕ ಹೊಣೆ ಹೊತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಫಲಿತಾಂಶ ಪ್ರಕಟಗೊಂಡ ನಂತರ ಮಧ್ಯಾಹ್ನ ತುರ್ತು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರುವ ವ್ಯಕ್ತಿ ನಾನು. 15 ಕ್ಷೇತ್ರಗಳಲ್ಲಿ ಜನ ಕೊಟ್ಟಿರುವ ತೀರ್ಪನ್ನು ಗೌರವಿಸುತ್ತೇನೆ ಹಾಗೂ ಒಪ್ಪಿಕೊಂಡಿದ್ದೇನೆ ಎಂದರು. ಪಕ್ಷಾಂತರ ಮಾಡಿ ಹೋದ ಶಾಸಕರಿಗೆ ಮತದಾರರು ತಕ್ಕ ಪಾಠ ಕಲಿಸುತ್ತಾರೆ ಎಂಬ ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ದೃಷ್ಟಿಯಿಂದ ನಾನು ಶಾಸಕಾಂಗ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ ಎಂದು ಘೋಷಿಸಿದರು. ತಮ್ಮ ರಾಜೀನಾಮೆ ಪತ್ರವನ್ನು ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗೆ ರವಾನಿಸಿರುವುದಾಗಿ ಹೇಳಿದರು. ಹುಳಿಯಾರಿನಲ್ಲಿ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಉಳಿಯಾರು ಶ್ರೀ ಆಂಜನೇಯ ಸ್ವಾಮಿಯವರ ರಥೋತ್ಸವ ಅಪಾರ ಸಂಖ್ಯೆಯ ಭಕ್ತ ಸ್ತೋಮದೊಂದಿಗೆ ವಿಜೃಂಭಣೆಯಿಂದಲೂ ಶ್ರದ್ಧಾಭಕ್ತಿಯಿಂದಲೂ ಸೋಮವಾರ ಜರುಗಿತು. ಹನುಮ ಜಯಂತಿ ಅಂಗವಾಗಿ ಭಕ್ತಾದಿಗಳ ಸೇವಾರ್ಥದಲ್ಲಿ ಸ್ವಾಮಿಯವರಿಗೆ ಪಂಚಾಮೃತಾಭಿಷೇಕ, ಪೂರ್ಣಾಹುತಿ, ಮಹಾಮಂಗಳಾರತಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನಡೆದವು. ರಥವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಊರಿನ ಗ್ರಾಮ ದೇವತೆಗಳಾದ ಶ್ರೀ ದುರ್ಗಾ ಪರಮೇಶ್ವರಿ ಹಾಗೂ ಶ್ರೀ ಉಳಿಯಾರಮ್ಮ ಅವರ ಸಮ್ಮುಖದಲ್ಲಿ ಕಳಸಕ್ಕೆ ಅಭಿಷೇಕ ನೆರವೇರಿಸಿ ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸುತ್ತಿದ್ದ ಶ್ರೀ ಆಂಜನೇಯ ಸ್ವಾಮಿಯವರನ್ನು ಕುಳ್ಳಿರಿಸಿ ಮಂಗಳವಾದ್ಯದೊಂದಿಗೆ ವೈಭವದಿಂದ ರಥೋತ್ಸವ ನೆರವೇರಿಸಲಾಯಿತು. ಭಕ್ತಾದಿಗಳು ಉತ್ಸವದುದ್ದಕ್ಕೂ ಬಾಳೆಹಣ್ಣು ಎಸೆಯುತ್ತಿದ್ದರು. ಯುವಕರು ಮಡಿ ವಸ್ತ್ರದೊಂದಿಗೆ ಅತಿ ಉತ್ಸಾಹದಿಂದ ತೇರು ಎಳೆಯಲು ಮುಗಿಬಿದ್ದರು. ರಥೋತ್ಸವದ ನಂತರ ಕೆಲವರು ಹಣ್ಣುಕಾಯಿ ಸೇವೆ ಸಲ್ಲಿಸಿದರು. ನಂತರ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಸಹ ನೆರವೇರಿಸಲಾಯಿತು. ಹೊಸದುರ್ಗ ತಾಲೂಕು ಬೆಲಗೂರಿನಲ್ಲಿ ವೀರಪ್ರತಾಪ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಸಾವಿರಾರು ಭಕ್ತಾದಿಗಳು ಸಾಕ್ಷಿಯಾದರು. ಹೊಸದುರ್ಗ ತಾಲೂಕು ಬೇಲಗೂರು ಕ್ಷೇತ್ರದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಕಳೆದ 3 ದಿನಗಳಿಂದ ವಿಶೇಷ ಧಾರ್ಮಿಕ ಕಾರ್ಯಗಳು ನಡೆಯಿತು. ಲಕ್ಷ್ಮೀನಾರಾಯಣ ಸ್ವಾಮಿ ಹಾಗೂ ವೀರಪ್ರತಾಪ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ಶನಿವಾರದಂದು ವಿವಿಧ ಹೋಮಾದಿಗಳು ಉತ್ಸವಗಳು ನೆರವೇರಿದರೆ ಭಾನುವಾರದಂದು ನಿತ್ಯ ಹೋಮ, ಬಲಿದಾನ, ಉತ್ಸವಾದಿ ಮಹಾಗಣಪತಿ ಹೋಮ ಹಾಗೂ ಲಕ್ಷ್ಮೀನಾರಾಯಣ ಕಲ್ಯಾಣ ಮಹೋತ್ಸವವು ನಡೆಯಿತು. ಸೋಮವಾರದಂದು ಹನುಮ ಜಯಂತಿ ಪ್ರಯುಕ್ತ ವೀರಪ್ರತಾಪ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾದರು. ಕಳೆದ 3 ದಿನಗಳಿಂದ ದೇವಸ್ಥಾನಕ್ಕೆ ಭಕ್ತರ ಸಾಗರವೇ ಹರಿದು ಬಂದಿತು. ಗುಬ್ಬಿ ತಾಲೂಕಿನಲ್ಲಿ ಹನುಮನ ಜಯಂತಿ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿತು. ಗುಬ್ಬಿ ತಾಲೂಕಿನಾದ್ಯಂತ ಹನುಮ ಜಯಂತಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಗುಬ್ಬಿ ಪಟ್ಟಣದ ಮಾರುತಿ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಪಂಚಮುಖಿ ಆಂಜನೇಯ ಸ್ವಾಮಿಯವರ 24ನೇ ವಾರ್ಷಿಕೋತ್ಸವ ಹಾಗೂ ಹನುಮ ಜಯಂತಿಯನ್ನ ವೈಭವಯುತವಾಗಿ ಆಚರಿಸಲಾಯಿತು. ಮಾಯು ಪುತ್ರ
ಪಂಚಮುಖಿ ದೇವಾಲಯ ಸಮಿತಿ ಕಾರ್ಯದರ್ಶಿ ರವಿಪ್ರಕಾಶ್ ಮಾತನಾಡಿ, ತಾಲೂಕಿನಲ್ಲಿ ಐದು ಮುಖವುಳ್ಳ ಆಂಜನೇಯ ಸ್ವಾಮಿಯ ವಿಗ್ರಹ ಇರುವುದು ಈ ದೇವಾಲಯದಲ್ಲಿ ಮಾತ್ರ. ನಿನ್ನೆ ಸಂಜೆಯಿಂದ ಪುಣ್ಯಾಹ ಗಣಪತಿ ಹೋಮ ಹವನ ನೆರವೇರಿಸಲಾಯಿತು. ಇಂದು ಬೆಳಗ್ಗೆ ಪಂಚಾಮೃತ ಅಭಿಷೇಕ, ವಿಷ್ಣು ಆಂಜನೇಯ ಹೋಮ ನಡೆಸಿ ನಂತರ ಪೂರ್ಣಾಹುತಿ ನಡೆಸಲಾಯಿತು. ಸ್ವಾಮಿಯವರಿಗೆ ಮಹಾಮಂಗಳಾರತಿ ನೆರವೇರಿಸಿ ಬಂದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ನೀಡಿ ಅನ್ನದಾಸೋಹವನ್ನ ನೆರವೇರಿಸಲಾಯಿತು. ಕಳೆದ 24 ವರ್ಷದಿಂದ ಹನುಮ ಜಯಂತಿಯನ್ನೇ ವಾರ್ಷಿಕೋತ್ಸವ ಹಾಗೂ ಹನುಮ ಜಯಂತಿಯನ್ನ ಆಚರಿಸುತ್ತಾ ಬಂದಿದ್ದು, ಈ ಸ್ವಾಮಿಯು ಭಕ್ತಾದಿಗಳ ಇಷ್ಟಾರ್ಥವನ್ನ ನೆರವೇರಿಸುತ್ತಾನೆ ಎಂಬ ನಂಬಿಕೆಯನ್ನ ಇಟ್ಟುಕೊಂಡು ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಈ ದೇವಾಲಯಕ್ಕೆ ಬರುತ್ತಾ ಇದ್ದು, ಶ್ರೀರಾಮನವಮಿ, ಸಂಕ್ರಾಂತಿ ಹಬ್ಬ, ಹನುಮ ಜಯಂತಿಯಂದು ವಿಶೇಷವಾಗಿ ವಿಶೇಷ ಪೂಜೆಯನ್ನ ನೆರವೇರಿಸುತ್ತಾ ಬರಲಾಗಿದೆ ಎಂದರು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ಪಟ್ಟಣದಲ್ಲಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಇವತ್ತಿಗೆ 23ನೇ ವರ್ಷ ಹನುಮ ಜಯಂತಿ ಕಾರ್ಯಕ್ರಮ ಹಾಗೂ ವಾರ್ಷಿಕೋತ್ಸವ ಎರಡು ಒಂದೇ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಇಲ್ಲಿ 4,000 to 5,000 ಜನರವರೆಗೂ ದಾಸೋಹ ನಡೆಯೋದಕ್ಕೆ ನಾವು ಏರ್ಪಾಡು ಮಾಡಿದ್ದೀವಿ. ಇದು ಈ ದೇವಸ್ಥಾನ, ಈ ದೇವರು ಬಹಳ ಸತ್ಯ ಇದೆ. ತುಂಬ ದೂರದಿಂದ ಊರಿಂದ ಬಂದು ಇದು ವಿಶೇಷವಾಗಿರೋದ್ರಿಂದ ಪಂಚಮುಖ ಇರೋದ್ರಿಂದ ವಿಶೇಷ. ಮಧುಗಿರಿ ತಾಲೂಕು ಐಡಿಯಲ್ಲಿ ಟಿಡಿಸಿಸಿ ಬ್ಯಾಂಕ್ನ ನೂತನ 30ನೇ ಶಾಖೆ ಆರಂಭವಾಯಿತು. ಸಿದ್ದರಾಮಯ್ಯನವರು ಯಾವ ಪಕ್ಷದಲ್ಲಿ ಇರುತ್ತಾರೆಯೋ ನಾನು ಅಲ್ಲಿಯೇ ಇರುತ್ತೇನೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿದವರು ನಾವು ಎಂದು ರಾಜ್ಯ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾದ ಕೆಎನ್ ರಾಜಣ್ಣ ತಿಳಿಸಿದರು. ಮಧುಗಿರಿ ತಾಲೂಕಿನ ಐಡಿಹಳ್ಳಿಯಲ್ಲಿ ಆಯೋಜಿಸಿದ್ದ ಟಿಡಿಸಿಸಿ ಬ್ಯಾಂಕ್ನ ನೂತನ 30ನೇ ಶಾಖೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಾನು ಇಂದಿರಾಗಾಂಧಿ ಹಾಗೂ ದೇವರಾಜ ಅರಸುರವರ ಅನುಯಾಯಿಯಾಗಿದ್ದು, ಅವರ ಆದರ್ಶಗಳನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಕಂಡಿದ್ದೇನೆ. ಬಡವರ ಪರ ಕಾಳಜಿ ಇದ್ದು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅನೇಕ ಜನಪರವಾದಂತಹ ಭಾಗ್ಯಗಳನ್ನ ರಾಜ್ಯದ ಜನರಿಗೆ ನೀಡಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯ ನಂತರ ನನ್ನ ಕ್ಷೇತ್ರದಲ್ಲಿ ಮೊದಲ ಕಾರ್ಯಕ್ರಮವಾಗಿದೆ. ನಾನು ಈ ಹಿಂದೆ 2 ಬಾರಿ ಪರಾಜಿತಗೊಂಡಾಗಲೂ ಬೇಸರವಾಗಿರಲಿಲ್ಲ. 2013 ತಾಲೂಕಿನ ಜನತೆ ನನ್ನ ಮತ್ತೆ ಜಯಶೀಲನನ್ನಾಗಿಸಿದರು. ಆದರೆ ಕ್ಷೇತ್ರದ ಜನರು ನೀಡಿದ ಅಧಿಕಾರ ಅವಧಿಯಲ್ಲಿ 1,000 crore ಅನುದಾನದಲ್ಲಿ ಜನಪರವಾಗಿ ಅಭಿವೃದ್ಧಿ ಕಾರ್ಯಗಳನ್ನ ನಿರ್ವಹಿಸಿದ್ದೇನೆ ಎಂದರು. ಯಾವುದೇ ಅಧಿಕಾರಿಯಿಂದ ಅಥವಾ ಗುತ್ತಿಗೆದಾರರಿಂದ ಲಯಾಪೇಸೆಯನ್ನ ಮುಟ್ಟಿಲ್ಲ. ಯಾರಾದರೂ ನಾನು ಲಂಚವನ್ನ ಪಡೆದಿದ್ದನ್ನ ಸಾಬೀತು ಮಾಡಿದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಮನದಂದು ನುಡಿದರು. ತಾಲೂಕಿಗೆ ಸಹಕಾರ ಸಂಘದಿಂದ ರೈತರಿಗೆ ನೀಡಿದ 164 crore ಸಾಲವನ್ನವಾಗಿದೆ. ಬ್ಯಾಂಕ್ ನಿಮ್ಮ ಆಸ್ತಿಯಾಗಿದ್ದು ಸಂರಕ್ಷಿಸುವುದರ ಜೊತೆಗೆ ಹೆಚ್ಚು ಹೆಚ್ಚಾಗಿ ಠೇವಣಿಯನ್ನ ಜಮಾ ಮಾಡುವಂತೆ ರೈತರಲ್ಲಿ ಮನವಿ ಮಾಡಿದರು. ಕಳೆದ ಸಾರಿ ರಾಜ್ಯ ಸರ್ಕಾರ ಮನ್ನಾ ಮಾಡಿದ ಹಣ ಇನ್ನೂ ಬಂದಿಲ್ಲ. ಬಂದ ನಂತರ ಹಂತ ಹಂತವಾಗಿ ಮತ್ತೆ ವಿತರಿಸಲು ಕ್ರಮ ಕೈಗೊಳ್ಳಲಾಗುವುದು. ಕಾನೂನು ಪ್ರಶ್ನೆ ಬೇರೆ, ಆದರೆ ನಮ್ದು ಬರಗಾಲ ಪೀಡಿತ ಪ್ರದೇಶ. ಈ ಬರಗಾಲ ಪೀಡಿತ ಪ್ರದೇಶದಲ್ಲಿ ಎಷ್ಟೇ ಭೂಮಿ ಇದ್ರೂ ಕೂಡ ನಮಗೆ ಬೇಸಾಯ ಮಾಡಿದ್ರು ಕೂಡ ಲಾಭ ಇಲ್ಲ ಅನ್ನೋವಾಗ ನಾವು ಅವರ ಒಂದು ಅನುಕೂಲಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೊಡ್ತೀವಿ. ಮತ್ತೆ ಸ್ಕಾಲರ್ಶಿಪ್ ಯಾವೊಬ್ಬ ಹುಡುಗರಿಗೂ ಕೂಡ ಸ್ಕಾಲರ್ಶಿಪ್ ಇಂದ ವಂಚನೆ ಆಗಿದೆ. ಮತ್ತೆ ಯಾವುದೇ ಒಂದು ಮಗು ಶಾಲೆಯಿಂದ ಡ್ರಾಪ್ಔಟ್ಸ್ ಇಲ್ಲ. ಯಾವ್ದಾದ್ರು ಸ್ಕೂಲಲ್ಲಿ ಒಬ್ಬ ಹುಡುಗ ಬಂದಿಲ್ಲ ಅಂದರೆ ನಾನು ಶಾಲೆಯಲ್ಲಿ ಅವ್ರನ್ನ ವಿಚಾರ ಮಾಡಿ ಅವರ ಕುಟುಂಬದವ್ರ ಮನೆಗೆ ಮೇಷ್ಟುಗಳೇ ಹುಡುಕೊಂಡು ಹೋಗಿ ಅವ್ರನ್ನ ಕರ್ಕೊಂಡು ಶಾಲೆಗೆ ಸೇರಿಸ್ಕೊಳ್ಳೋ. ಈ ಯಾವ್ದೋ ಕೆಲವು ಮನೆಗಳಲ್ಲಿ ಸಣ್ಣ ವಯಸ್ಸಲ್ಲೇ ಹೆಣ್ಮಕ್ಳನ್ನ ಮದುವೆ ಮಾಡಿ ಬೇರೆ ಕಡೆ ಕಳಿಸ್ಕೊಡೋ. ನಾವು ಅಂಥವ್ರನ್ನು ಕೂಡ ಹಿಡ್ಕೊಂಡ್ಬಂದು ಆ ಮಕ್ಕಳಿಗೆ ವಿದ್ಯೆಯಿಂದ ವಂಚನೆ ಆಗಬಾರದು ಅಂತ ಹೇಳಿ ನಾವು ಅವ್ರಿಗೂ ಕೂಡ ವಿದ್ಯಾಭ್ಯಾಸ ಕೊಡಿಸುವಂತ ಕೆಲಸ ಮಾಡಿ. ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ಹರಿಸಲು ಅಡ್ಡಿಪಡಿಸುವುದರಿಂದ ಜಿಲ್ಲೆಯಲ್ಲಿ ಜನರೇ ಅವರನ್ನ ಜಿಲ್ಲೆಯಿಂದ ಹೊರಹಾಕಿದರು. ಮಧುಗಿರಿ ಕ್ಷೇತ್ರದ ಮತದಾರರ ಆಶೀರ್ವಾದ, ಕೆಎನ್ ರಾಜಣ್ಣ ಅವರ ಸಹಕಾರದಿಂದ ನಾನು ಸಂಸದನಾಗಿದ್ದೇನೆ. ಕೆಎನ್ ರಾಜಣ್ಣ ಅವರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನನ್ನ ಸಂಪೂರ್ಣ ಸಹಕಾರ ನೀಡುತ್ತೇನೆ ಎಂದರು. ಸಹಕಾರ ಕ್ಷೇತ್ರದಲ್ಲಿ ಧ್ರುವೀಕರಣ ಮಾಡಿದ್ದಾರೆ. ಹೋಬಳಿಗೊಂದು ಶಾಖೆಗಳನ್ನು ಆರಂಭಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಪಂಚಾಯತಿಗೊಂದರಂತೆ ಶಾಖೆಯನ್ನ ತೆರೆಯುವ ಮೂಲಕ ರೈತರಿಗೆ ಹೆಚ್ಚು ಅನುಕೂಲ ಮಾಡಿಕೊಡಲಿ ಎಂದರು. ಏನು ಈಗ ನೆಚ್ಚಿನ ಒಳ ಯೋಜನೆ ಒಳಗೆ 24 TMC ಕೊಟ್ಟಿದ್ರೆ ಹೋದ ವರ್ಷ 38 TMC ಇತ್ತು. ಅಲ್ಲಿ ಈ ವರ್ಷ ಬರೀ 21 ಬಂದಿರೋದಲ್ಲಿ ಸ್ವಲ್ಪ ಏರುಪೇರಾಗ್ತದೆ, ತಾಪಮಾನ ಏರುಪೇರಾದಂಗೆ. ಅದಕ್ಕೆ ಪ್ಯಾರಲಲ್ ಆಗಿ ನಾವು ಕೂಡ ಅದರ ಜೊತೆಗೆ ಸೇರ್ತಕ್ಕಂಥ ಅದಕ್ಕೆ ಕುಮಾರಧಾರದಿಂದ 6 TMC ಅಷ್ಟು ನೀರಿನ ಟನ್ನೆಲ್ ಮುಖಾಂತರ ಗ್ರಾವಿಟಿನಲ್ಲಿ ಭೂಮಿ ಮೇಲೆ ಹಾಕೊಂಡ್ಬಂದು ಇದು ಸೇರ್ತಕ್ಕಂಥದ್ದು ಮತ್ತು 10 TMC ಕೇವಲ 300-310 ಲಿಫ್ಟ್ ಮಾಡಿದ್ರೆ ಅದು ಒಂದು 16 ಇನ್ನೊಂದು 24 ಸುಮಾರು 40 TMC ಆದ್ರೆ ನಮ್ಮ ಎಲ್ಲಾ
ತುಮಕೂರಿನಲ್ಲಿರ್ತಕ್ಕಂತಹ 9 ತಾಲೂಕು ಪಾಲ್ಗೊಂಡಿಗೆ ಹತ್ತಿರ ಅವರು ತುಂಗಭದ್ರಾ ನದಿಯಿಂದಲೂ ತಗೊಂಡ್ರೆ ಸುಮಾರು ನಮ್ಮ 9 ತಾಲೂಕು ತುಮಕೂರು ನಗರಕ್ಕೆ ಮತ್ತೆ ಹೆಚ್ಚಿನ ಕೊಟ್ಟು ಕೊನೆಯ ಪಕ್ಷ ಎಂಟು ಟಿಎಂಸಿ ನೀರು ಕೊಟ್ಟರು ಕೂಡ ಆಗ್ತದೆ. ಈ ಗೂಗಲು ಗುಟ್ಟೆ ಹತ್ರ ಒಂದು ಎತ್ತರವಾದ ಒಂದು ಬ್ಯಾರೇಜ್ ಕಟ್ಟಿದ್ರೆ 80 ಎತ್ತರ ಕಟ್ಟಬೇಕಲ್ಲಿ ಅಲ್ಲಿ ದೇವಸ್ಥಾನ ಇದೆಯಲ್ಲ ಆಯ್ಕೆ ಮಾಡಿದ್ರೆ ಅಲ್ಲಿ ಒಂದು ಟನಲ್ ಮಾಡಿದ್ರೆ ಸಿದ್ದಾಪುರ ಕೆರೆ ಬಂದ್ಬಿಟ್ಟರೆ ಈ ಬಾಲ್ಯದಲ್ಲಿ ಜಯಮಂಡಲವರೆಗೂ ಹೋಗ್ತಕ್ಕಂಥ ಒಂದು ಪ್ಲಾನ್ ಮಾಡಿಸಿದ್ದೀನಿ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆ ಲಕ್ಕಪ್ಪ, ಟಿಎಪಿಸಿಎಂ ಅಧ್ಯಕ್ಷರಾದಂತಹ ಎಂಎಸ್ ಮಲ್ಲಿಕಾರ್ಜುನಯ್ಯ, ಎಸ್ ರಾಜಗೋಪಾಲ್, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಜಿಜೆ ರಾಜಣ್ಣ, ಚೌಡಪ್ಪ, ಮಂಜುಳಾ, ಆದಿನಾರಾಯಣ ರೆಡ್ಡಿ, ತಾಲೂಕು ಪಂಚಾಯತಿ ಅಧ್ಯಕ್ಷೆ ಇಂದಿರಾದೇನ ನಾಯಕ್, ಶಿವಶಂಕರ್ ರೆಡ್ಡಿ ಹಾಗೂ ಎಪಿಎಂಸಿ ಅಧ್ಯಕ್ಷರಾದಂತಹ ಎಂಬಿ ಮರಿಯಣ್ಣ ಮತ್ತಿತರರು ಹಾಜರಿದ್ದರು. ಚಿಂತಾಮಣಿಯಲ್ಲಿ ಮುಸ್ಲಿಮರ ಸಾಮೂಹಿಕ ವಿವಾಹ ನಡೆಯಿತು. ಮೊಹಮ್ಮದ್ ಪೈಗಂಬರ್ ಪುತ್ರಿ ಹಜರತ್ ಫಾತಿಮಾ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಉತ್ತಮ ಜೀವನವನ್ನು ಸಾಗಿಸಬೇಕು ಎಂದು ಧರ್ಮಗುರು ಅಫೀಸ್ ಖಾನ್ ನೂತನ ವಧುವರರಿಗೆ ಸಲಹೆ ನೀಡಿದರು. ಚಿಂತಾಮಣಿಯ ಹಜರತ್ ಫಾತಿಮಾ ಈಜ್ ತಮಾ ಈ ನಿಕಾ ಕಮಿಟಿಯಿಂದ ಸೋಮವಾರ ಹಮ್ಮಿಕೊಂಡಿದ್ದ ಮುಸ್ಲಿಮರ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಿಕಾ ಕಮಿಟಿಯಿಂದ 3 ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹಗಳು ಮಾಡುತ್ತಿದ್ದಾರೆ. ಕಳೆದ ವರ್ಷ 17 ಮುಸ್ಲಿಂ ಜೋಡಿಗಳ ಮದುವೆಯನ್ನು ಮಾಡಲಾಯಿತು. ಈ ವರ್ಷ 17 ಜೋಡಿಗಳಿಗೆ ವಿವಾಹವನ್ನು ನೆರವೇರಿಸಿದ್ದೇವೆ. ಮುಂದಿನ ವರ್ಷ ಇನ್ನು ಹೆಚ್ಚು ವಿವಾಹಗಳನ್ನು ನಡೆಸುವುದಾಗಿ ತಿಳಿಸಿದರು. ಸಮಾಜದಲ್ಲಿನ ಆಧುನಿಕತೆಯಿಂದ ಪ್ರತಿಷ್ಠೆಗಾಗಿ ಬಡವರ ಸಾಲ ಸೋಲ ಮಾಡಿ ಮದುವೆಗಳನ್ನು ಮಾಡುತ್ತಾರೆ. ನಂತರ ಜೀವನ ಪೂರ್ತಿ ಸಾಲ ತೀರಿಸುವುದರಲ್ಲೇ ಕಳೆಯುತ್ತಾರೆ. ದುಂದು ವೆಚ್ಚಗಳ ಮದುವೆಗಳಿಗೆ ಕಡಿವಾಣ ಹಾಕಬೇಕು, ಸರಳ ವಿವಾಹಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದರು. ಸಾಮೂಹಿಕ ವಿವಾಹಗಳಲ್ಲಿ ಮದುವೆಯಾದವರು ಮಾದರಿಯಾಗಿ ಜೀವನ ಸಾಗಿಸಬೇಕು. ಪತಿ ಪತ್ನಿಯರು ಸಾಮರಸ್ಯದಿಂದ ಅನ್ಯೋನ್ಯವಾಗಿ ನಡೆದುಕೊಳ್ಳಬೇಕು. ಜೀವನ ಪಯಣದಲ್ಲಿ ಬರುವ ಕಷ್ಟ ಸುಖಗಳಲ್ಲಿ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲಬೇಕು ಎಂದರು. ಹಯಾತ್ ಖಾನ್, ನವಾಜ್ ಪಾಷಾ, ಆರ್ಕೆ ರಹೀಂ ಖಾನ್, ನಿಜಾಮುದ್ದೀನ್, ಜಮೀರ್ ಅಹಮದ್, ಆಲಿಂ ಪಾಷಾ, ಸೈಯದ್ ಇಮ್ರಾನ್, ಶೌಕತ್ ಅಲಿ ಖಾನ್, ಮುಜಾಹಿದ್ ಪಾಷಾ ಭಾಗವಹಿಸಿದ್ದರು. ಕುಣಿಗಲ್ ತಾಲೂಕಿನ ಕೃಷಿ ಇಲಾಖೆ ವತಿಯಿಂದ ನೀಡಿದ ಕಳಪೆ ರಾಗಿ ಬಿತ್ತನೆ ಬೀಜಗಳಿಂದ ಬೆಳೆ ನಷ್ಟವಾಗಿದ್ದು ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ನೀಡಲಾಗಿದ್ದ ಕಳಪೆ ರಾಗಿ ಬಿತ್ತನೆ ಬೀಜದ ಪರಿಣಾಮ ರಾಗಿ ಬೆಳೆ ಇಲ್ಲದೆ ಬರೀ ಕಳೆಯೇ ಇಲ್ಲವಾಗಿದ್ದು ರೈತರು ಪರದಾಡುವ ಸ್ಥಿತಿಗೆ ತಲುಪುವಂತಾಗಿದೆ. ಸೂಕ್ತ ಪರಿಹಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಕಸಬಾ ಹೋಬಳಿಯ ಕುಪ್ತರಹಳ್ಳಿ ಗ್ರಾಮದಲ್ಲಿ ರೈತರಾದ ವೆಂಕಟೇಶ್ ಕೃಷಿ ಇಲಾಖೆಯಿಂದ ರಾಗಿ ಬಿತ್ತನೆ ಬೀಜವನ್ನು ನೀಡಿ ಖರೀದಿ ಮಾಡಿ ಸತತ 4 ತಿಂಗಳ ಕಾಲ ಭೂಮಿ ಸಿದ್ಧಪಡಿಸಿ ಶ್ರಮ ವಹಿಸಿ ರಾಗಿ ಕೃಷಿ ಮಾಡಿದ್ದರು. ಇದೀಗ ಬೆಳೆ ಕಟಾವು ಹಂತಕ್ಕೆ ಬಂದಿದ್ದು ಕಳಪೆ ರಾಗಿ ಬಿತ್ತನೆ ಬೀಜದ ಪರಿಣಾಮ ರಾಗಿ ಬೆಳೆ ಕಡಿಮೆಯಾಗಿ ಎಲ್ಲೆಡೆ ಕಳೆ ರೂಪದಿ ಅಣ್ಣೆ ಗಿಡ ಬೆಳೆದು ರೈತರು ಪರದಾಡುವಂತಾಗಿದೆ. ಇದೇ ರೀತಿಯಲ್ಲಿ ಅಕ್ಕಪಕ್ಕದ ಸುಮಾರು 16 ರೈತರು 80 ಎಕರೆ ಪ್ರದೇಶದಲ್ಲಿ ಇದೇ ಬಿತ್ತನೆ ಬೀಜ ಬಳಸಿದ್ದ ಬೆಳೆ ಮಾಯವಾಗಿ ಕಳೆಯೇ ರಾರಾಜಿಸುತ್ತಿದೆ. ರೈತ ವೆಂಕಟೇಶ್ ಮಾತನಾಡಿ, 30 ವರ್ಷದಿಂದಲೂ ರಾಗಿ ಬೆಳೆ ಬೆಳೆಯುತ್ತಿದ್ದೇನೆ. ಇಡೀ ಗ್ರಾಮದಲ್ಲಿ ನಾನು ಮಾದರಿ ರೈತ. ಪ್ರತಿ ಬಾರಿ ನಾನೇ ಸಂಸ್ಕರಿಸಿದ ಬಿತ್ತನೆ ಬೀಜ ಬಳಸುತ್ತಿದ್ದು ಈ ಬಾರಿ ಕೃಷಿ ಇಲಾಖೆ ಬೀಜ ಬಳಸಿದ್ದು ಬೆಳೆ ಎಲ್ಲ ಕಳೆಯಿಂದ ತುಂಬಿದೆ. ಸಾಲ ಮಾಡಿ ಕೃಷಿ ಮಾಡಿದ್ದು ಇದೀಗ ಬೆಳೆಯೂ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಕೃಷಿ ಅಧಿಕಾರಿಯನ್ನು ಕೇಳಿದರೆ ಕೇವಲ ಒಬ್ಬರೇ ಬಂದರೆ ಆಗೋಲ್ಲ, 10-20 ಮಂದಿ ಕೇಳಿ ಅಂತಾರೆ. 3 ಎಕರೆಯಿಂದ 20,000 ಹೆಚ್ಚು ಖರ್ಚು ಮಾಡಿದ್ದೇನೆ. ಇತ್ತ ಬೆಳೆ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ಇಲಾಖೆ ಇತ್ತ ಗಮನ ಹರಿಸಿ ಪರಿಹಾರ ನೀಡಬೇಕೆಂದು ಹೇಳಿದ್ದಾರೆ. ನಿಮ್ಮ ಹೆಸರೇನು? ವೆಂಕಟೇಶ. ನಿಮ್ದು ಎಷ್ಟೆಕರೆ ಜಮೀನು? 3 ಎಕರೆ ಸರ್. ಕೂತರಹಳ್ಳಿ. ಕೂತರಹಳ್ಳಿ ಸಹ ಎಲ್ಲ ಕೃಷಿ ಇಲಾಖೆಯಲ್ಲಿ ರಾಗಿ ತಂದು, ಕೃಷಿ ಇಲಾಖೆಯಲ್ಲಿ ರಾಗಿ ತಂದು ಎಲ್ಲ ಹುಟ್ಟಲಿಲ್ಲ ಅದು ಸರಿಯಾಗಿ ರೀತಿಲಿ ಮಾಹಿತಿ. ತಿರ್ಗಾ ಅಲ್ಲೇ ಕೊನೆ ತಿಂಗಳಲ್ಲ ಅದು ನಾವು ತಿರ್ಗಾ ಬಿಡೋಕ್ಕಾಗಲಿಲ್ಲ. ಅದನ್ನೇ ಏನೋ ಒಂದೊಂದು ಪೈರು ತಳ್ಳಿಗೆ ಕಾಣ್ತಾರೆ, ಅದನ್ನೇ ಏನೋ ಕುಂಟೆ ಹೊಡೆದು ಏನೋ ಮಾಡೋದಂತ ಇದು ರೆಡಿ ಮಾಡಿದು. ಅದು ಬರೀ ಅಣ್ಣೆ ಬೀಜ ದವಸ್ಬಿಟ್ಟು ಎಲ್ಲ ನಾಶನ ಮಾಡಿಬಿಟ್ಟು ಅಣ್ಣೆ ಬೀಜ ದವಸ್ಬಿಟ್ಟು ಕುಂಟೆ ಒಂದೇ ಸಹ ಮಾಡಿದೋ ಆಗಲ್ಲ. ಒಂದು ನಾವು ಖರ್ಚು ಮಾಡೋದು ನೋಡಿದರೆ ಒಂದು 14,000 ರೂಪಾಯಿ ಉಳಕ್ಕೆ ಎಲ್ಲ ಕೊಟ್ಟೋ ಮೇವಿಗೆ ಅದೆಲ್ಲ ಜಾಸ್ತಿ ಆಯ್ತದ ಬಿಡಿ. ಇದು ಉಳಕ್ಕೆ ಟ್ರ್ಯಾಕ್ಟ್ರಿಗೆ ರೋಟ್ರಿಗೆ ಇವೆಲ್ಲ ಕೊಟ್ಟಿದ್ದು ಮೇವಿಗೆ ಎಲ್ಲ ಒಂದು 14,000-15,000 ರೂಪಾಯಿ ಖರ್ಚು ಬಂದದೆ. ಈಗ 1 ರೂಪಾಯಿ ಅದರಲ್ಲಿ ಪ್ರಯೋಜನ. ಈಗ ನೀವು ಅವ್ರು ಹೇಳ್ದಾಗ ನಾನು ಸುರೇಶ್ ಅಂತಬಿಟ್ಟು ಕರ್ಕೊಂಡೋಗಿದ್ದೆ. ಅವರು ಮೇಡಮ್ ಅವರಿದ್ರು, ಅದೇ ಕೊತ್ಕೆರೆ ಮೇಡಮ್. ಅವ್ರನ್ನ ಕೇಳ್ದೋ ನೀವು ಒಬ್ಬರೇ ನೀವಿಬ್ಬರೇ ಬಂದಿರೋ ಒಂದು 10-12 ಬಂದು ದೊಡ್ಡ ಇವ್ರು ಬರ್ತಾರೆ ಅವ್ರನ್ನ ಕೇಳಬೇಕು ಅಂತಂದ್ರು. ಅಲ್ಲಿ ಇಲ್ಲಿಗೆ ಅಲ್ಲೇ ಸುಮಾರು ಒಂದು 30-40 ವರ್ಷದಿಂದ ಮಾಡ್ತಾ ಇದ್ದೆ ಸರ್. 40 ವರ್ಷದಿಂದ ರಾಗಿ ಬಿಡಿದ್ರು ಈ ತರ ಯಾವತ್ತು ನನ್ನ ಜೀವನದಲ್ಲಿ ಊರಲ್ಲೇ ಮಾದರಿ ಸರ್. ನಾನು ರಾಗಿ ಬಿಡಿಸಿದ್ದು ಯಾರನ್ನ ಬೇಕಾದ್ರೆ ನಮ್ಮ ಊರಲ್ಲಿ ವಿಚಾರಿಸಿ ಮಾದರಿ ನಾನು ಬೆಳೆಸಿದ್ದು ರಾಗಿ.
ಮತ್ತೊರ್ವ ರೈತ ಸುರೇಶ್ ಮಾತನಾಡಿ, ಕೃಷಿ ಇಲಾಖೆ ಯಾವುದಕ್ಕೂ ಸರಿಯಾಗಿ ಸ್ಪಂದಿಸುವುದೇ ಇಲ್ಲ. ಹಲವಾರು ಬಾರಿ ಕೇಳಿದರೂ ಸರಿಯಾಗಿ ಉತ್ತರ ನೀಡೋಲ್ಲ. 4-5 ತಿಂಗಳು ಕಷ್ಟಪಟ್ಟು ಬೆಳೆದ ಬೆಳೆ ಕಳೆಯಿಂದ ಕೂಡಿದ್ದು ಒಟ್ಟಾರೆ 10%ರಷ್ಟು ಬೆಳೆ ಕೈಗೆ ಬಂದಿದ್ದಲ್ಲ. ನಮಗೆ ಸೂಕ್ತ ಪರಿಹಾರ ನೀಡಬೇಕು, ಇಲ್ಲವಾದಲ್ಲಿ ಇದೆಲ್ಲವನ್ನು ಕ್ರೋಢೀಕರಿಸಿ ಕೃಷಿ ಇಲಾಖೆ ಮುಂದೆ ಹಾಕಿ ಪರಿಹಾರಕ್ಕೆ ಒತ್ತಾಯಿಸಿ ಅವರು ಪರಿಹಾರ ಕೊಡದೇ ಇದ್ದಲ್ಲಿ ಬೆಂಕಿ ಹಚ್ಚಿ ಧರಣಿ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಕುತ್ಕೋಬೇಕಾದ ಪರಿಸ್ಥಿತಿ ಬಂದಿದೆ ಇವತ್ತು. ಇದನ್ನ ತಗೊಂಡೋಗಿ ನಾವೇನ್ ಮಾಡೋಣ? ರಾಗಿ ಇಲ್ಲ ಅಂದ್ಮೇಲೆ ನಾವಿನ್ನೇನು, ಇದರಲ್ಲಿ 10 ಪೈರ್ ರಾಗಿ ಇಲ್ಲ ಅಂದ್ಮೇಲೆ ಏನು ಬರ್ತದೆ? ಪ್ರಯೋಜನ ಏನು ಬಂತು? ಇಷ್ಟೆಲ್ಲ ಮಾಡಿ ನಾವೇನು ಪ್ರಯೋಜನ ಬರ್ತದೆ ಏನು ಬರುತ್ತೆ? ಕೃಷಿ ಇಲಾಖೆಗೆ ನಾವೇನು ಹೋಗ್ತೀವಿ, ಮಾಹಿತಿ ಒಂದು ಸರಿಯಾದ ಮಾಹಿತಿನೂ ಕೊಡಲ್ಲ ಅವರು, ಯಾವುದೇ ರೀತಿ ಅಲ್ಲಿ ಪರಿಹಾರನೂ ಸಿಗ್ತಾ ಇಲ್ಲ. ಏನು ಮಾಡೋದು ಹೇಳಿ? ರೈತರ ಪರವಾಗಿ ಏನು ಪರಿಹಾರ ಸಿಗ್ತದೆ ಅಲ್ಲಿ ಹೋಗಲಿ, ಹೋದ್ರೂ ಕೂಡ ಏನು ಪರಿಹಾರ ಕೊಡ್ತಾ ಇಲ್ವಲ್ಲ, ಸಮಂಜಸವಾದ ಮಾಹಿತಿನೇ ಕೊಡಲ್ಲ ಅನ್ನೋ ಮೂಮೆಂಟ್ ಬಂದಾಗ ಇನ್ನೇನು ಪರಿಹಾರ ಕೊಡ್ತಾರೆ? ನಾವು ಈ ಕೂಡಲೇ ಇದನ್ನ ಈ ಸೂಕ್ತ ಅಧಿಕಾರಿಗಳು ತನಿಖೆ ಮಾಡಿ ಇಮಿಡಿಯೇಟ್ ಇದಕ್ಕೇನಾರ ಪರಿಹಾರ ಒದಗಿಸ್ಕೊಡ್ಬೇಕು, ಇಲ್ಲಾಂದ್ರೆ ಇವೆಲ್ಲ ತಗೊಂಡೋಗಿ ನಾವು ಮೆದೆ ಹಾಕ್ತಿವಿ ಕೃಷಿ ಇಲಾಖೆ ಮುಂದೆ. ರೈತರಾದ ಪಾಪಯ್ಯ, ಕೃಷ್ಣಯ್ಯ, ವಿನೋದ್ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.